ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ನೂತನ ಕಚೇರಿ ಕಟ್ಟಡದ ಸಲುವಾಗಿ ಗ್ರಾಮ ಪಂಚಾಯಿತಿಯಿಂದ ನೀಡಲಾಗಿದ್ದ ನಿವೇಶನವನ್ನು ಹಿಂದಕ್ಕೆ ಪಡೆದುಕೊಳ್ಳುವ ತೀರ್ಮಾನವನ್ನು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಕೈಗೊಂಡಿದೆ. ग्राम पंचायती सभाभवन शनिवार ग्राम पंचायती अध्यक्ष मल्लम्मा चलवादी अध्यक्षत तुर्तु सामान्य सभ्य पंचायती कैगे सभ्य महिति पंचायती प्रभारी पीडीओ बसवराज ताळिकोट्टी ग्राम पंचायती आडळित मंडळियिंद सन् 2022-23 सालिन विशेष सामान्य सभेयन्न करेयलागित्तु. इदरल्ली ओट्टु 4 विषयगळन्न चर्चे माडिद्दु. अदरल्ली ग्रामद पीकेपीएस गे नीडिद निवेशनद हंचिकेयन्न रद्दुगोळिसबेकु एंदु 25 क्कू हेच्चु जन सहि माडिकोट्टिद्दारे. ई हिन्नेलेयल्लि सदरि विषयद कुरितु सभेयल्लि चर्चे नडेसलागिदे. ಆಡಳಿತ ಮಂಡಳಿಯವರು ಕೈಗೊಂಡಿರುವ ನಿರ್ಧಾರದಂತೆ ಪಿಕೆಪಿಎಸ್ ಗೆ ನೀಡಿದ್ದ ನಿವೇಶನ ರದ್ದುಗೊಳಿಸುವ ತೀರ್ಮಾನ ಕೈಗೊಂಡು ಅದರ ಉತಾರೆಯನ್ನ ರದ್ದುಗೊಳಿಸಲು ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುತ್ತದೆ ಎಂದು ತಿಳಿಸಿದರು. ಅಧ್ಯಕ್ಷರ ಕೃಷಿ ಪತ್ತಿನ ಬ್ಯಾಂಕ್ ಅನ್ನು ಅದು ಸಾರ್ವಜನಿಕ ಹಿತಾಸಕ್ತಿಯಿಂದ ರಾಜನ್ ಕಟ್ಟಿ ಅಂತಾನೆ ಮುಂದುವರಿಸಲಿಕ್ಕೆ ಸಾಮಾನ್ಯ ಸಭೆ ಎಲ್ಲ ಸದಸ್ಯರು ಕೂಡ ತರಾವು ತೀರ್ಮಾನ ಕೊಂಡು ಅದನ್ನ ಆಸ್ ಇಟ್ ಇಸ್ ಮುಂದುವರಿಸಬೇಕು ಅಂತ ಹೇಳಿ ಮೊದಲೇನಿತ್ರಿ ಅದು ಮೊದಲು ರಾಜನ್ ಕಟ್ಟಿನ ಅಂತಿತ್ತು. ನೆಕ್ಸ್ಟ್ ಅದು ಒಂದು ಕೃಷಿ ಪತ್ತಿನ ಬ್ಯಾಂಕಿಗೆ ಎಲ್ಲ ಸಾರ್ವಜನಿಕ ಒಂದು ಬ್ಯಾಂಕ್ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲರೂ ಹೇಳಿದರು. ಅದ ಪ್ರಕಾರ ಇದು ಮಾಡಿದ್ದೆ ಸಾರ್ವಜನಿಕ ಅರ್ಜಿಗಳು ಬಂದವು. ಆ ಅರ್ಜಿ ಪ್ರಕಾರ ಮತ್ತು ಅದನ್ನೆಲ್ಲ ರಾಜನ್ ಕಟ್ಟಿ ಇರೋದೋ ಒಂದು ಜಾಗ ಐತೆ ನಮ್ಗೆ ಸಭೆ ಮಾಡಲಿಕ್ಕೆ ಏನೇ ಮಾಡಲಿಕ್ಕೆ ಅಂದ್ರೆ ಓ ಮಧ್ಯಸ್ಥಿತಿಯಲ್ಲಿ ಏನೋ ಮಾಡಬಾರ್ದು ಅಲ್ಲಿ ಎಲ್ಲ ಸ್ಥಿತಿ ರಾಜನ್ ಕಟ್ಟಿ ಅಂತ ಮುಂದುವರಿಸ್ಬೇಕು ಅಂತೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಿಂದ ಸಾಮಾನ್ಯ ಸಭೆಗಳು ಸಾಮಾನ್ಯ ಸಭೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಫಸ್ಟ್ ಸಾರ್ವಜನಿಕ ಅರ್ಜಿ ಎಷ್ಟು ಬಂದವ್ರಿ? ಸಾರ್ವಜನಿಕ ಅರ್ಜಿ ಒಂದ್ ಬಂದದ್ರಿ. 25-30 ಜನ ಸೈ ಮಾಡ್ಕೊಟ್ಟಿದ್ರು. ಈಗ 33 ಅಲ್ರಿ ಏನಂತ ಪತ್ತಿನ ಸಹಕಾರಿ ಸಂಘ ಅದು ಕೂಡ ಸಾರ್ವಜನಿಕರದೇ ಅಲ್ಲ, ಅದು ಸಾರ್ವಜನಿಕ ಒಂದು ಆರ್ಗನೈಸೇಷನ್ ಇಟ್ ಇಸ್ ಆಲ್ಸೋ ಅದೇ. ಬಟ್ ಇದು ಇರೋದು ಒಂದ್ ಜಾಗ ಇದೆಲ್ಲ ಧನರ್ ಜಾಗಗಳು ಅದಾವ. ನಮಗೆ ಗ್ರಾಮ ಸಭೆ ಆಯಿತು, ವಾರ್ಡ್ ಸಭೆ ಮತ್ತು ಏನಾರ ಫಂಕ್ಷನ್ ಇದ್ರೆ ಮಾಡಲಿಕ್ಕೆ ಯಾವುದೂ ಜಾಗ ಇಲ್ಲ ಅಂತ ಸಾರ್ವಜನಿಕರು ಬಂದರು, ಅರ್ಜಿನೂ ಕೊಟ್ಟಿದ್ದಾರೆ. 35 ಅರ್ಜಿ ಅಂತಾರೆ ಸಹಿ ಮಾಡಿದ್ದಾರೆ. ಉದ್ದೇಶಕ್ಕೆ ನಾವು ಮೀಟಿಂಗ್ ಕರೆದು ಸಾಮಾನ್ಯ ಸಭೆಯಲ್ಲಿ ಓದಿ ಸಾಮಾನ್ಯ ಸಭೆ ಏನು ತೀರ್ಮಾನ ತಗೊಂಡು ನಾವು ಫೈನಲ್ ಮಾಡಿ ಏನು ತೊಗೊಂಡಿದ್ದಾರೆ ತೀರ್ಮಾನ. ಸಾಮಾನ್ಯ ರಾಜನ್ ಕಟ್ಟೆ ಅಂತಲೇ ಮುಂದುವರಿಬೇಕು ಸಾರ್ವಜನಿಕ ಹಿತದ ದೃಷ್ಟಿಯಿಂದ, ಹಾಗೂ ಆ್ಯಸ್ ಇಟ್ ಇಸ್ ಇರಬೇಕು, ಯಾರಿಗೆ ಪರವಾರಿ ಮಾಡಬಾರ್ದು ಅಂತ ಸಭೆ. ಈಗ ಉತ್ತಾರಿ ಕೊಟ್ಟಿರಲ್ಲ, ಯಾಕೆ ಹೆಂಗೆ ಕೊಟ್ಟಿರೋದು ಉತ್ತಾರಿ? ಅದು ಒಂದು ಒಳ್ಳೆ ಉತ್ತಾರದಿಂದ ಎಲ್ಲರೂ ಕೊಡೋಣ ಅಂತಂದ್ರು, ಎಲ್ಲರೂ ಮಾಡೋಣ ಅಂತಂದ್ರು. ಸಾರ್ವಜನಿಕರ ಕಿರಿಕಿರಿ ಆಸ್ತಿ ಅದು ಮುಂದುವರಿಸಬಾರ್ದು, ಅದಕ್ಕೆ ಇದು ಕೊಡ್ರಿ, ಬೇರೆ ಜಾಗ ನಮ್ಗೆ ಎಲ್ಲಿ ಊರು ಬಿಟ್ಟು ಹೊರಗೆ ಹೋಗ್ಬೇಕಾಗತ್ತೆ ಅಂದ್ರೆ ಮತ್ತೆ ಒಳ್ಳೆ ಸಂಬಂಧಿಸ್ಬೇಕು. ಬಟ್ ತೀರ್ಮಾನ ತಗೊಂಡು ನೋಡಿ. ಬಸರಕೋಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಹೇಮರೆಡ್ಡಿ ಮೇಟಿ ಮಾತನಾಡಿ, ರೈತರಿಗಾಗಿ ಗ್ರಾಮ ಪಂಚಾಯಿತಿಯೇ ನೀಡಿದ್ದ ನಿವೇಶನವನ್ನು ರದ್ದುಗೊಳಿಸುವ ತೀರ್ಮಾನದ ಹಿಂದೆ ಪಟ್ಟಭದ್ರ ರಾಜಕೀಯ ಶಕ್ತಿಗಳ ಕೈವಾಡ ಇದೆ ಎಂದು ಕಿಡಿಕಾರಿದ್ದಾರೆ. ಸೊಸೈಟಿ ಅದನ್ನು ಸಾರ್ವಜನಿಕರು ಇವತ್ತು ನಮ್ಮ ಕೈಯಾಗ ಅಧಿಕಾರ ಕೊಟ್ಟಾರ ಒಂದು ಹಿತದೃಷ್ಟಿಯಿಂದ ಮೊಟ್ಟ ಮೊದಲು ನಾವು ಅದು ಕಚೇರಿ ಕಟ್ಟಡ ಮಾಡೋ ಸ್ವಂತ ರೈತರು ಇನ್ನೊಬ್ಬರ ಮನೆಗೆ ಅಲ್ಲಾಡಬಾರ್ದು ಅನ್ನುವಂಥ ಒಳ್ಳೆಯ ದೃಷ್ಟಿ ಇಟ್ಕೊಂಡು ಗ್ರಾಮ ಪಂಚಾಯತಿಯೊಳಗೆ ಇದನ್ನೊಂದು ಮೊದಲು ನಾವು ಮನವಿ ಮಾಡಿಕೊಂಡಿದ್ದೀವಿ. ಅದರ ಪ್ರಕಾರ ಉತ್ತಾರಿ ಕಟ್ಟಡ ಪರಿಮಿತಿ ಉತ್ತಾರಿ ಸಹಿತವಾಗಿ ತರಾವ ನಂಬರ್ ಹಾಕಿ ಉತ್ತಾರಿನೂ ಕೊಟ್ಟಿದ್ದರು, ಕಟ್ಟಡ ಪರ್ಮಿಷನ್ ಕೊಟ್ಟಿದ್ದರು, ದೃಢೀಕರಣ ಪಟ್ಟನ್ನು ಕೊಟ್ಟಿದ್ದರು. ಅದನ್ನು ಇವತ್ತು ಕಾಣದ ಕೈಗಳ ಪಟ್ಟಬದ್ಧ ಹಿತಾಸಕ್ತಿಗಳ ದುಷ್ಕೃತ್ಯದಿಂದ ಆ ಒಂದು ಉತ್ತಾರಿಯನ್ನು ರದ್ದು ಮಾಡಲಿಕ್ಕೋಸ್ಕರ ಮತ್ತೆ ಗ್ರಾಮ ಪಂಚಾಯಿತಿ ತುರ್ತು ಸಭೆ ಕರೆದು ಆ ಒಂದು ರೈತರ ಅನುಕೂಲಕ್ಕಾಗಿ ಮಾಡ್ತಕ್ಕಂಥ ಒಂದು ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಾವು 4ನೇ ತಾರೀಕಿಗೆ ಅದನ್ನು ಅಡಿಗಲ್ ಸಮಾರಂಭ ಇಟ್ಟಿದ್ದೀವಿ. ಮೊನ್ನೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರನ್ನು ಆ ಒಂದು ಕಾರ್ಯಕ್ರಮಕ್ಕೆ ಶಿಲಾನ್ಯಾಸಕ್ಕೆ ಕರೆದಿದ್ದೀವಿ. ಅದು ರೈತರ ಪರವಾಗಿ ಇರುವಂಥ ಒಂದು ಏನು ಈ ಸಹಕಾರಿ ಸಂಘದ ಕಟ್ಟಡನ ಇವತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ರೈತರ ಹಿತಾಸಕ್ತಿಯನ್ನು ಮರೆತು ಏನೋ ಕಗ್ಗತ್ತಲಲ್ಲಿ ಇಟ್ಟು ತಮ್ಮದೇ ಆದಂಥ ಏನು ಸ್ವಾರ್ಥ ರಾಜಕಾರಣವನ್ನು ಇಲ್ಲಿ ತೊಗೊಂಡು ಬಂದು ರೈತರನ್ನ ಕಡೆಗಣಿಸುವಂಥ ಒಂದು ನಿಟ್ಟಿನೊಳಗೆ ಕೆಲಸ ಮಾಡ್ಲಿಕ್ಕತ್ತಾರೆ. ಇದಕ್ಕೆ ಮುಂದಿನ ದಿನದಲ್ಲಿ ನಾನು ರೈತರನ್ನು ತೊಗೊಂಡು ಅದಕ್ಕೆ ಕಾನೂನುಬದ್ಧ ಹೋರಾಟವನ್ನು
ಈ ಸಂದರ್ಭದಲ್ಲಿ ಸದಸ್ಯ ಸೋಮು ಮೇಟಿ, ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಮಂಜುನಾಥ್ ಚಲವಾದಿ, ಬಾಳು ಧೋಮಾಲೆ, ಬಿಜಿ ಪಾಟೀಲ್ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.